ಲೇ ನನ್ನ ಮಕ್ಕಳ್ರ ಏನ್ರ ಹಿಂಗ್ ಓಡಿಸ್ಬಿಟ್ರಿ ಆಂಟಿ ನಾಕ್ ಟೀ ಆಯ್ತಪ್ಪ ಲೋ ಮಚ್ಚ ದಮ್ ಕೊಡೋ ಇಂದಾಗುರು ಲೈಟ್ರಾ ನಿಮ್ಮ ಅಪ್ಪ ಕೊಡ್ತಾನಾ ಏಯ್ ತಗೋಗುರು ಇಂದ ಏನೋ ನಿಮ್ಮ ಹುಡುಗಿನೆಲ್ಲೂ ಕರ್ಕೊಂಡು ಹೋಗಿಲ್ವೇನೋ ಕಾಲ್ ಮಾ ನೋಡೋಣ ಹಲೋ ಹಲೋ ಹೇಳೋ ರೆಡಿ ಆದ್ಯಾ ಇನ್ನೂ ಇಲ್ಲ ಆಗ್ತಾ ಇದ್ದೀನಿ ನೀವು ರೆಡಿ ಆಗೋಷ್ಟರಲ್ಲಿ ಪಾಕಿಸ್ತಾನ ಬಾರ್ಡ್ರಿಗೆ ಹೋಗ್ಬಿಟ್ಟು ಯುದ್ಧ ಮಾಡಿಬಿಟ್ಟು ವಾಪಸ್ ಬಂದ್ಬಿಡ್ಬೋದು ಹಾಂ ಅಷ್ಟು ಮಾಡು ದೇಶದ್ರೋಹಿಗಳನ್ನ ಹೊಡೆದೆ ಅಂತ ಸನ್ಮಾನ ಮಾಡ್ತಾರೆ ಮಗ ಬರೋ ಹೋಗಿ ಬರೋಣ ಎಲ್ಲಿಗೋ ತಿಗ ಮುಚ್ಕೊಂಡು ಬಂದು ಕುಂತ್ಕೋ ಆಯ್ತಪ್ಪ ಓ ಗೊತ್ತಾಯ್ತು ಬಿಡು ಮತ್ತೆ ಏನ್ ತಗೋತಿಯಾ ಕಾಫಿ ಆರ್ ಟೀ ಕಾಫಿ ಸಾಕು ಬಸ್ ಟು ಕಾಫಿ ಓಕೆ ಸರ್ ಯಾಕೆ ಏನಾಯ್ತು ಏನಿಲ್ಲ ಓಕೆ ಬಾಯ್ ನೈಟ್ ಕಾಲ್ ಮಾಡು ಯಾರ ಜೊತೆ ಮಾತಾಡ್ತಿರ್ಬೋದು ಫೋನ್ ಪಿಕ್ ಮಾಡಕ್ಕೆ ಏನಾಗಿದೆ ಇವಳಿಗೆ ಮತ್ತೊಂದ್ಸಲ ಕಾಲ್ ಮಾಡ್ತೀನಿ ಇವಳ ಅಮ್ಮನ ಹುಡುಗಿರ್ನ ನಂಬಲೇಬಾರ್ದು ಹಲೋ ಹಲೋ ಹಾಯ್ ಹಾಯ್ ಹಂಗೆ ಇರು ಒಂದು ನಿಮಿಷ ಲವ್ ಮಾಡ್ತಾ ಇದ್ದೀನಿ ಲವ್ ಯು ಲವ್ ಯು ಟು ಹಾಂ ಹೇಳೋ ಯಾರ ಜೊತೆ ಮಾತಾಡ್ತಾ ಇದೀಯಾ ನಾನು ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಹ್ಞೂ ಸರಿ ನಾಳೆ ಬೆಳಿಗ್ಗೆ ಕಾಫಿ ಶಾಪ್ ಹತ್ರ ಬಾ ಹಾಂ ಕಾಫಿ ಶಾಪ್ಗಾ ಹ್ಞೂ ಓಕೆ ಬರ್ತೀನಿ ಬೆಳಗ್ಗೆ ಓಕೆ 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 ಸರಿ ಓಕೆ ಗುಡ್ ನೈಟ್ ಗುಡ್ ನೈಟ್ ಹಾಂ ಹೇಳು ಬಾಬಾ ಬಿತ್ರಿ ಕಾಲ್ ವೇಟಿಂಗ್ ಬಂದರೂ ಕಾಲ್ ಪಿಕ್ ಮಾಡಲ್ಲ ಅಲ್ವಾ ಹಾಯ್ ನೋಡಿ ರಾತ್ರಿ ಯಾರ ಜೊತೆ ಮಾತಾಡ್ತಿದ್ದೆ ನನ್ನ ಫ್ರೆಂಡ್ ಜೊತೆ ಎಲ್ಲಿ ಮೊಬೈಲ್ ಕೊಡು ಸ್ವಲ್ಪ ಯಾಕೆ ಕೊಡು ಅದೇನು ಡೌಟೋ ನಿನಗೆ ಅಯ್ಯೋ ಕಾಲ್ ಲಿಸ್ಟ್ ಎಲ್ಲ ಡಿಲೀಟ್ ಆಗಿದೆ ನಾನೇ ಡಿಲೀಟ್ ಮಾಡಿದೆ ಓ ಹೌದಾ ಎದ್ದಳ ಮೇಲೆ ಯಾಕೆ ಅಪ್ಪ ಭಗವಂತ ಇವತ್ತು ನನ್ನ ಒಳ್ಳೊಳ್ಳೆ ಬೋಣಿ ಆಗ್ಲಪ್ಪ ನನ್ನ ಆಟೋದಲ್ಲಿ ಬರೀ ಫಿಗರ್ಗಳೇ ಬರಲಪ್ಪ ಸ್ವಾಮಿ ಬೆಳಿಗ್ಗೆ ಬೆಳಿಗ್ಗೆ ನಗೋಳು ಏಯ್ ಸೋ ಟೈಮ್ ವ್ಯಾಪಾರ ಇಲ್ಲ ಅಂದ್ರೆ ರೀ ಅಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದೀರಲ್ಲ ಯಾರಾದ್ರೂ ಒಬ್ಬರಾದ್ರೂ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಾರ್ದ ಥು ನಿಮ್ಮ ಎಂಥ ಜನನಪ್ಪ ನಮ್ಮ ಜನಗಳಿಗೆ ಬುದ್ಧಿ ಬರಲ್ಲ ಹಾಸ್ಪಿಟ್ಲ್ ಅಂತೂ ಇಲ್ಲ ಮನೆಗೆ ತಗೊಂಡೋಗೋಣ ಏನು ಅಡ್ರೆಸ್ ಇದು
ಯಪ್ಪ ಡ್ರೈವರ್ ಹುಳಿಮಾವು ಏನು ನಕ್ಕ ನಮ್ಮೆರದಲ್ಲಿ ಬಂದು ಅಡ್ಡ ಹಾಕೊಂಡಿದ್ಯಾ ಏನೋಸಿಚ್ಚ ನಮ್ಮೆರದಲ್ಲ ಸಿಟ್ಟಿಂಗ ಕತ್ತರ್ಸಾಕ್ಬಿಡ್ತೀವಿ. ಇಲ್ಲ ಗುರು, ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು ನಾನು. ಹುಷಾರು ಬಾ, ನಮ್ಮ ಗ್ಯಾಂಗಿಗೆ ಸೇರ್ಕೋ, ಬಾ ಬಾ, ನಡಿ ನಡಿ. ಆಯಿತು ಗುರು. ನಿನ್ನ ಫೇವ್ರೆಟ್ ಕಲರ್ ಯಾವುದು? ಅಬ್ಬಬ್ಬಬ್ಬಬ್ಬಬ್ಬಾ, ಅನ್ಕೊಂಡಿದ್ದೆ ನಾನು, ನನ್ನ ಗೆಸ್ ಯಾವತ್ತೂ ತಪ್ಪಾಗಿಲ್ಲ. ನಾನು ಅವತ್ತು ನಿಂಗೆ ಯಾಕೆ ಹೊಡೆದೆ ಗೊತ್ತಾ? ನೀನು ಯಾವತ್ತು ನನ್ನ ನಂಬರ್ ಬ್ಲ್ಯಾಕ್ ಲಿಸ್ಟಲ್ಲಿ ಇಟ್ಟೋ ಅವತ್ತೇ ಗೊತ್ತಾಯ್ತು ಕಣೆ ನನಗೆ. ನಿನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗಲೇ ಗೊತ್ತಾಯ್ತು ನನಗೆ. ಏನಂದೆ ನೀನು, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ, ನಾನೇ ಡಿಲೀಟ್ ಮಾಡಿದ್ದೀನಿ ಅಂತ. ಒಂದು ಮಾತು ತಿಳ್ಕೊ ಬಿತ್ರಿ, ನನ್ನ ಲೈಫಲ್ಲಿ ನಾನು ನಿನ್ನ ಬಿಟ್ಟರೆ ಬೇರೆ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ, ಯಾವ ಹುಡುಗಿನೂ ಪ್ರೀತಿ ಮಾಡಿಲ್ಲ. ಅಂಥದ್ರಲ್ಲಿ ನೀ ನನ್ನೇ ಮೋಸ ಮಾಡಿಬಿಟ್ಟಲ್ಲ. ಏನೇ ತಪ್ಪು ಮಾಡಿದ್ದೆ ನಾನು? ಯಾಕೆ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಏನು ಕಮ್ಮಿ ಮಾಡಿದ್ದೆ ನಿಂಗೆ? ಮಾತಾಡು. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ? ಇಷ್ಟು ದಿನ ಯಾಕೆ ನನ್ನ ಲವ್ ಮಾಡಿದೆ? ಯಾಕೆ ನಾನು ಹಿಂದೆ ಹಿಂದೆ ಬಂದೆ? ಹಾಂ ಹೇಳು. ಹಾಂ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ತಾನೇ ಸುಮ್ಮನೆ. ಅಲ್ಲ ಕಣೆ, ನಿಮ್ಮನ್ನು ನಂಬಿಕೊಂಡು ನಮ್ಮ ಹೆತ್ತ ತಂದೆ ತಾಯಿನ ಬಿಟ್ಟು ಬರ್ತೀವಲ್ಲ, ಅದು ನಾವು ಮಾಡೋ ತಪ್ಪಲ್ವಾ? ಏನೂ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಬಿಟ್ಟು ನೀವೇ ನಮ್ಮ ದೇವತೆರು ಅಂತ ಪೂಜೆ ಮಾಡ್ತೀವಲ್ಲ ಎದೆಲ್ಲಿ ಇಟ್ಕೊಂಡು, ಅದು ನಾವು ಮಾಡೋ ತಪ್ಪಲ್ವಾ? ಅದೇ, ಜಾಸ್ತಿ ಮಾತು ಬೇಡ. ಸರಿ, ಇನ್ಮೇಲೆ ನಾನಿಂಗೆ ಸಿಗಲ್ಲ, ಇವತ್ತೇ ಲಾಸ್ಟು. ಇನ್ನು ನಿನ್ನ ಲೈಫಲ್ಲಿ ನಾನು ಯಾವತ್ತೂ ಬರಲ್ಲ. ನನಗೂ ನಿಂಗೆ ಕಾಲ್ ಮಾಡಬೇಡ, ಇನ್ನು ಇನ್ನೊಂದು ಸಲ ನಿನ್ನ ಮುಖಾನೇ ನನಗೆ ತೋರಿಸ್ಬೇಡ, ಸರಿನಾ? ನಾನು ಕೊಟ್ಟಿರೋ ಮೊಬೈಲ್ ನನಗೆ ಕೊಟ್ಬಿಡು, ನಾನು ತಗೊಂಡು ಹೋಗ್ತಾ ಇರ್ತೀನಿ. ಮತ್ತೆ ನಿನ್ನ ಹತ್ರ ಮೊಬೈಲ್ ಇದ್ರೆ ಕಾಲ್ ಮಾಡೇ ಮಾಡ್ತೀಯ, ಅದು ನಂಗೆ ಗೊತ್ತಿದೆ. ಮತ್ತೆ ನಂಗೆ ಬೇಡ ಅದೆಲ್ಲ, ಇಲ್ಲಿರೋರ ನಂಬರ್ ನಂಗೆ ಗೊತ್ತಿಲ್ಲ, ನಾನು ನಿಂಗೆ ತೊಂದರೆ ಕೊಡಲ್ಲ. ನನ್ನ ಮೊಬೈಲ್ ನನಗೆ ಕೊಟ್ಬಿಡು, ನಾನು ತಗೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು ಸಲ ನೀನು ನಿಜವಾಗ್ಲೂ ಮತ್ತೆ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಬೇಡ, ಇನ್ಯಾರಿಗೂ ಈ ಥರ ಮೋಸ ಮಾಡಬೇಡ, ಸರಿನಾ? ಗುಡ್ ಬಾಯ್. ಮಗನೇ ಹುಷಾರಾಗಿರು, ನಾಳೆ ನಿನ್ನ ನಂಬರು ಬ್ಲ್ಯಾಕ್ ಲಿಸ್ಟಲ್ಲಿ ಬೀಳುತ್ತೆ. ಇನ್ನೊಂದು ತೋರ್ನೆ ಎಷ್ಟು ಜನ ನೋಡಿಲ್ಲ. ಇರಲಿ ಬಿಡು ಚಿನ್ನ, ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ರನ್ನ ಎಷ್ಟು ಜನ ನೋಡಿಲ್ಲ, ಇನ್ನೊಬ್ಬ ಮೆಂಟಲ್. ಹಾಂ, ಯಾರು ಕರ್ಕೊಂಬಂದಿದ್ದಿಲ್ಲಿ? ಏನಿದು, ಯಾರು ಇಟ್ಟಿರೋದು ವಿಸಿಟಿಂಗ್ ಕಾರ್ಡು ನನ್ನ ಪರ್ಸಲ್ಲಿ? ಸರಿ, ಕಾಲ್ ಮಾಡಿ ನೋಡೋಣ. ಮಾಡ್ಲಾ ಬೇಡ್ವಾ? ಸರಿ, ಓಕೆ, ಮಾಡೋಣ. ಹಲೋ ಹಲೋ, ಯಾರು ನೀವು? ನೀವ್ಯಾರು? ನನ್ನ ಪರ್ಸಲ್ಲಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ರಲ್ಲ. ಹೌದಾ? ಹಾಂ ಹೌದು. ಓ, ಅವತ್ತು ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ ನೀವು, ನಾನೇ ನಿಮ್ಮನ್ನು ಮನೆ ಕರ್ಕೊಂಡೋಗಿ ಸೇರಿಸಿ. ಮತ್ತೆ ಇನ್ನು ಯಾವತ್ತಾದರೂ ನಿಮಗೆ ಹೆಲ್ಪ್ ಬೇಕಿದ್ರೆ, ಸೊ ಓ ಹೌದಾ, ಸಹಾಯಕ್ಕೆ ನಾನು ಯಾವತ್ತೂ ಇರ್ತೀನಿ. ಅದಕ್ಕೋಸ್ಕರ ನಿಮಗೆ ಪ್ರಜ್ಞೆ ಇರಲಿಲ್ವಲ್ಲ, ಅದಕ್ಕೆ ನಾನು ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ದೆ.
ಓ ಹಾ ನೀವ ಸರ್ ಥ್ಯಾಂಕ್ ಯು ನನ್ಗೆ ಅವತ್ತು ನನ್ನ ಪ್ರಾಣ ಕಾಪಾಡಿದ್ಕೆ ಥ್ಯಾಂಕ್ ಯು ವೆರಿ ಮಚ್ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಬರಲೋ ಎಷ್ಟೊತ್ತು ನಮ್ಮ ತಂಗಿ ಕಾಯ್ತಾ ಇರ್ತಾಳೆ ಲೋ ಮಗ ಇರೋ ನೆಮ್ಮದಿಯಾಗಿ ಉಯ್ಯಕ್ಕೂ ಬಿಡಲ್ವಲ್ಲೋ ನೀನು ಹಾಲಲ್ಲಾದರೂ ಹಾಕು ನೀರಲ್ಲ ನಿಂದೇನೋ ಒಳ್ಳೆ ರೋದ್ನೆ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ಪಾ ಏನ್ ಗುರು ಫಿಗರ್ ಸೂಪರ್ ಆಗಿದ್ದಾಳೆ ಲೋ ಶಿಷ್ಯ ನಾನು ಹುಡುಕ್ತಿದ್ದ ಫಿಗರ್ ಇವಳೇ ಕಣೋ ಅವನ ಅಕ್ಕನ ಯಾರೇ ಬರಲಿ ಬಿಟ್ಕೊಡೋ ಮಾತೇ ಇಲ್ಲ ನಾಯಿಗಳ ಏನ್ ಗುರು ಹುಡುಗಿರ್ಗೆಲ್ಲ ರೇಗಿಸ್ತಿದ್ಯಾ ಮುಚ್ಚೋ ಬಾಯಿ ನಿನ್ ತೆಂಗಿನ ರೇಗಿಸ್ತಾ ಇದ್ದೀನಿ ಗುರು ನನ್ನ ದಾರಿಗೆ ಅಡ್ಡ ಬಂದಿರೋ ಸರಿ ಇರಲ್ಲ ಸುಮ್ಮನೆ ಹೋಗ್ಬಿಡು ಲೋ ಶಿಷ್ಯ ನಾನು ನಿಂಗೆ ಅದೇ ಮಾತು ಹೇಳ್ತಾ ಇದ್ದೀನಿ ಏನೋ ಫ್ರೆಂಡ್ ಅಂತ ಬಿಡ್ತಾ ಇದ್ದೀನಿ ಸುಮ್ಮನೆ ಹೋಗ್ಬಿಡು ಎಷ್ಟು ಮುದ್ದಾಗಿದೀಯ ಚಿನ್ನ ಮನೆ ಮರೆಯೋದಿಲ್ವ ನಿಮಗೆ ಏನ್ ಗುರು ಒಂದ್ ಹುಡುಗಿಗೋಸ್ಕರ ಜೊತೆ ಹೊಡಿತ್ಯಾ ಲೋ ಅವಳು ನನ್ನ ಫ್ರೆಂಡು ಫ್ರೆಂಡ್ ಅನ್ನೋದಕ್ಕಿಂತ ಅವಳೊಂದು ಹೆಣ್ಣು ಅಂತ ಮರಿಬೇಡ ಆ ಹೆಣ್ಣಿಗೆ ಗೌರವ ಕೊಡೋದ್ ಕಲ್ತ್ಕೋ ನನ್ನ ಫ್ರೆಂಡೇ ಅಲ್ಲ ಈ ಕರ್ನಾಟಕದಲ್ಲಿ ಯಾರೇ ಇರ್ಲಿ ಒಂದ್ ಹೆಣ್ಣಿನ ಬಗ್ಗೆ ಕೆಟ್ಟದಾಗ ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ನಡಿರೋ ನಡಿರೋ ಓಡ್ರೋ ಓಡ್ರೋ ಹಲೋ ಹಲೋ ನಾನ್ ನಿಮ್ ಜೊತೆ ಮಾತಾಡ್ಬೇಕು ದಯವಿಟ್ಟು ಸಿಗ್ತೀರಾ ಹಾ ಸಿಗ್ತೀನಿ ಹಾ ಎಲ್ಲಿಗೆ ಬರ್ಬೇಕು ಸರಿ ಇಲ್ಲಿ ಆಂಜನೇಯನ್ ದೇವಸ್ಥಾನ ಇದೆ ಅಲ್ಲಿ ಸಿಗಿ ಹಾ ಆಯ್ತು ಖಂಡಿತ ಸರಿ ಓಕೆ
ಸರಿ ಸಂಜೆ ಬರ್ತೀನಿ ಬನ್ನಿ. ಹಾಂ ಸರಿ ಸರಿ. ಹಾಂ ಸರಿ ಓಕೆ ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಅಲ್ಲಿ ಆಕ್ಸಿಡೆಂಟ್ ಆದ ಕಾಪಾಡ್ದವನು, ಇಲ್ಲಿ ರೌಡಿಗಳ ಹತ್ರ ಕಾಪಾಡ್ದವನು, ಇಬ್ಬರೂ ಒಬ್ಬರೇ ಆಗಿದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತಲ್ವ? ದೇವ್ರೇ, ಇಬ್ಬರೂ ಒಬ್ಬರೇ ಆಗಿರೋ ಥರ ಮಾಡಪ್ಪ. ಏನು ಮಾಡೋದು, ಭಯ ಆಗ್ತಿದೆಯಲ್ಲ ಅಂಜನೇಯ. ಹಾಯ್. ಹೇ, ನೀವಿಲ್ಲಿ? ಹಾಯ್. ನೀವೇನಿಲ್ಲಿ? ಈ ನಂಬರ್ ನಿಮ್ದೇನಾ? ಹಾಂ ಹೌದು, ನಮ್ಮದೇ. ಹೇಗೆ ಬಂತು ನಿಮ್ಮ ಹತ್ರ ನಂಬರು? ಅವತ್ತು ಹಾಸ್ಪಿಟ್ಲಿಗೆ ಸೇರಿಸಿದ್ದು ನಾನೇ. ಓ ಹೌದಾ, ಸರಿ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದೆ. ನಿಮ್ಮ ಹೆಸರು? ರಘು. ಓ ಹೌದಾ. ದೇವ್ರೇ, ನನ್ಕೊಂಡಂಗೆ ಇಬ್ಬರು ಒಬ್ಬರೇ ಆಗಿದ್ದಾರಪ್ಪ. ನನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ಹೆಂಗಾದ್ರೂ ಒಪ್ಕೊಳಂಗೆ ಮಾಡಪ್ಪ ಆಂಜನೇಯ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದು ನಾನಂದರೆ ನಿಮ್ಗೆ ಇಷ್ಟನಾ? ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದೀನಿ. ನಾನು ಒಂದು ಮಾತು ಹೇಳಬೇಕಂದ್ರೆ ತುಂಬ ಮೋಸ ಹೋಗ್ಬಿಟ್ಟಿದ್ದೀನಿ. ಸೊ ಸುಳ್ಳು ಹೇಳಿದ್ರೆ ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ. ಬಟ್ ನಾನು ಇವಾಗಲೇ ನಿಜ ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಆದರೂ ನನಗೆ ಬೇಜಾರಾಗಿರೋದ್ರಿಂದ ನನ್ನ ನೋವುಗಳನ್ನ ಮರೆಯೋಕ್ಕೋಸ್ಕರ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಬಟ್ ಒಂದು ಮಾತು, ನಾನು ನಿಮ್ಮನ್ನು ಯಾವತ್ತು ನೋಡಿದ್ನೋ ಹಾಸ್ಪಿಟ್ಲಲ್ಲಿ, ನಿಮ್ಮ ಮನೆಗೆ ಕರ್ಕೊಂಡೋಗಿ ಸೇರಿಸೋದ್ನೋ, ಅವತ್ತೇ ನಿಮ್ಮ ಬ್ಯಾಗಲ್ಲಿ ನನ್ನ ನಂಬರ್ ಇಟ್ಟಿದ್ದೆ. ಯಾಕಂದರೆ ನೀವು ನನಗೆ ಕಾಲ್ ಮಾಡಲಿ ಅಂತಲೇ ಇಟ್ಟು ಬಂದಿದ್ದೆ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ.